ಮಂಡ್ಯದ ಮಳವಳ್ಳಿಯಲ್ಲಿ ದೇವರ ವಿಚಾರಕ್ಕೆ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ಒಂದೇ ಗ್ರಾಮದಲ್ಲಿ ಗ್ರಾಮ ಇಬ್ಭಾಗವೇ ಆಗಿಬಿಟ್ಟಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಮಂಡ್ಯದ ಮಳವಳ್ಳಿಯಲ್ಲಿ ಭಕ್ತರು ಕಿತ್ತಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಸರ್ಕಾರದ ಸುಪರ್ದಿಕ್ ಹೋಗಿದೆ, ದೇವರು ದೇವಸ್ಥಾನ ಎರಡೂ ಕೂಡ, ಅಂದ್ರೆ ಪೂಜೆ ಮಾಡೋರು ಕೂಡ ಇಲ್ಲ ಅನ್ನಂಗಾಗಿದೆ. ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾರೆ ಇವರಿಬ್ಬರ, ಅಂದ್ರೆ ಎರಡು ಗುಂಪುಗಳ ನಡುವಿನ ಗಲಾಟೆಯಿಂದ ದೇವಸ್ಥಾನದ ವಿಚಾರದಲ್ಲಿ ಭಕ್ತರಲ್ಲಿ ಸೃಷ್ಟಿಯಾಗಿದೆ. ಅಂದ್ರೆ ಎರಡು ಗುಂಪಾಗಿ ಅಲ್ಲಿ ಪರಿವರ್ತನೆಗೊಂಡಿದ್ದಾರೆ. ಮಾಜಿ ಶಾಸಕರದ್ದು ಒಂದು ಗುಂಪು, ಹಾಲಿ ಶಾಸಕರದ್ದು ಒಂದು ಗುಂಪು. ನೋಡಿ, ಪೊಲಿಟಿಷಿಯನ್ಸ್ ಪಾಲಿಟಿಕ್ಸ್ ಎಂಟರ್ ಆದ್ರೆ ದೇವಸ್ಥಾನ ಕೂಡ ಒಡೆದು ಹೋಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಉದಾಹರಣೆ. ಇಲ್ಲಿ ಬಹುಶಃ ಈ ರಾಜಕಾರಣಿಗಳ ಎಂಟ್ರಿ ಆಗದೆ ಇದ್ದಿದ್ರೆ ಎಲ್ಲ ಪೀಸ್ಫುಲ್ ಆಗಿರ್ತಾ ಇತ್ತೇನೋ. ಮಾಜಿ ಶಾಸಕರದ್ದು ಒಂದು ಗುಂಪಾಗಿದೆ, ಹಾಲಿ ಶಾಸಕರ ಬೆಂಬಲಿಗರದ್ದು ಒಂದು ಗುಂಪಾಗಿದೆ. ವಿವಾದಿತ ಸ್ಥಳದಲ್ಲಿ ಸದ್ಯಕ್ಕೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಪೂಜೆ ಪುನಸ್ಕಾರ ಹೋಮ ಹವನ ಮಾಡೋ ಜಾಗದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ದೇವಸ್ಥಾನದ ಹೆಸರಿನಲ್ಲಿ ಟ್ರಸ್ಟ್ ಅನ್ನ ಸ್ಥಾಪಿಸಿ ದೇವಸ್ಥಾನ ನಿರ್ವಹಣೆ ಮಾಡಿಕೊಂಡು ಹೋಗ್ಲಾಗ್ತಾ ಇತ್ತು. ವಾಣಿಜ್ಯ ಮಳಿಗೆ ಕಟ್ತಾ ಇದ್ದ ಟ್ರಸ್ಟ್ ನಲ್ಲಿದ್ದರು ಮಾಜಿ ಶಾಸಕರ ಗುಂಪು. ಅಂದ್ರೆ ಅಲ್ಲಿ ವಾಣಿಜ್ಯ ಮಳಿಗೆಯನ್ನ ಕಟ್ತಾ ಇದ್ರು ಈ ಟ್ರಸ್ಟ್ ನಲ್ಲಿದ್ದಂತಹ ಮಾಜಿ ಶಾಸಕರ ಗುಂಪು. ಕಟ್ಟಡವನ್ನ ಯಾವುದೇ ಕಾರಣಕ್ಕೂ ನಾವು ಕಟ್ಟೋದಕ್ಕೆ ಬಿಡಲ್ಲ ಅಂತ ಶುರು ಮಾಡ್ಕೊಳ್ತಾರೆ ಹಾಲಿ ಶಾಸಕರ ಗುಂಪು. ಅಷ್ಟೇ ಅಲ್ಲ, ಅದನ್ನ ಕೋರ್ಟ್ ಮೆಟ್ಟಿಲವರೆಗೂ ಕೂಡ ಹೋಗ್ತಾರೆ, ಕೋರ್ಟ್ ಮೆಟ್ಟಿಲು ಹಾಕ್ತಾರೆ, ದಾವೆ ಹೂಡ್ತಾರೆ. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ ಜಾಗ ಅಂತೇಳಿ ದಾವೆ ಹೂಡ್ತಾರೆ. ತಾಲೂಕು ಆಡಳಿತದಿಂದ ವಾಣಿಜ್ಯ ಮಳಿಗೆಯನ್ನ ಕಟ್ಟದೇ ಇರೋ ರೀತಿಯಾಗಿ ಸೂಚನೆಯನ್ನು ಕೂಡ ಕೊಡಿಸ್ತಾರೆ. ಅಂದ್ರೆ ಅಲ್ಲಿಗೆ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿ ಆಯಿತು ದೇವಸ್ಥಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ ಜಾಗ, ಇಲ್ಲಿ ನೀವು ಯಾವುದೇ ಕಟ್ಟಡವನ್ನ ಬಿಲ್ಡಿಂಗ್ ಅನ್ನ ಕಟ್ಟೋ ಹಾಗಿಲ್ಲ ಅಂತೇಳಿ ಕೋರ್ಟ್ಗೆ ಹೋಗ್ತಾರೆ. ತಾಲೂಕು ಆಡಳಿತದಿಂದ ವಾಣಿಜ್ಯ ಮಳಿಗೆ ಕಟ್ಟಬೇಡಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟು ಬಿಡ್ತಾರೆ. ದಯಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತೇಳಿ. ಇನ್ನು ಮುಂದುವರೆದ ಭಾಗವಾಗಿ ಈ ಮಂಡ್ಯದ ಮಳವಳ್ಳಿಯಲ್ಲಿ ಆಂಜನೇಯ ದೇವಸ್ಥಾನದ ಪಾಲಿಟಿಕ್ಸ್ ಏನಿದೆ, ಸೂಚನೆಯ ಬಳಿಕವೂ ಕೂಡ ಕಟ್ಟಡ ಕಾಮಗಾರಿಯನ್ನ ನಡೆಸ್ತಾ ಇದ್ರು ಈ ದೇವಸ್ಥಾನದ ಟ್ರಸ್ಟ್. ನೋಡಿ, ಒಂದು ಕಡೆ ಟ್ರಸ್ಟ್ ಅನ್ನ ಸ್ಥಾಪಿಸ್ತಾರೆ, ದೇವಸ್ಥಾನದ ಹೆಸರಿನಲ್ಲಿ ದೇವಸ್ಥಾನದ ನಿರ್ವಹಣೆ ಆಗ್ತಾ ಇರುತ್ತೆ. ಆ ಟ್ರಸ್ಟ್ ಹೆಸರಿನಲ್ಲಿ ವಾಣಿಜ್ಯ ಮಳಿಗೆಯನ್ನ ಕಟ್ಟೋದಕ್ಕಂತ ಹೋಗ್ತಾರೆ, ಅದನ್ನ ಕಟ್ಟಂಗಿಲ್ಲ ಅಂತ ಹಾಲಿ ಶಾಸಕರ ಗುಂಪಿನಿಂದ ಕೋರ್ಟ್ ದಾವೆ ಹೂಡ್ತಾರೆ. ತಾಲೂಕು ಆಡಳಿತ ಅದನ್ನ ಕಟ್ಟಬೇಡಿ ಅನ್ನೋ ಸೂಚನೆ ಕೊಡ್ತಾರೆ. ಆದ್ರೆ ಸೂಚನೆಯ ಬಳಿಕವೂ ಕೂಡ ಕಟ್ಟಡ ಕಾಮಗಾರಿಯನ್ನ ನಡೆಸ್ತಾರೆ ದೇವಸ್ಥಾನದ ಟ್ರಸ್ಟ್ನವರು. ತಹಶೀಲ್ದಾರರ ನೇತೃತ್ವದಲ್ಲಿ ಸ್ಥಳದಲ್ಲಿನ ಕಾಮಗಾರಿಗೆ ಈಗ ಬ್ರೇಕ್ ಬೀಳುತ್ತೆ. ಈಗ ಇದೊಂದು ವಿವಾದಿತ ಸ್ಥಳ ಆಗಿ ಪರಿವರ್ತನೆ ಆಗುತ್ತೆ. ಈ ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗುತ್ತೆ. ಅಷ್ಟೇ ಅಲ್ಲ, ನಿಷೇಧಾಜ್ಞೆ ಅಂದ್ರೆ 144 ಸೆಕ್ಷನ್, ಯಾರು ಕೂಡ ಗುಂಪುಗೂಡ ಹಾಗಿಲ್ಲ, ಅಲ್ಲಿ ಓಡಾಡೋ ಹಾಗಿಲ್ಲ ಅಂತೇಳಿ 144 ಸೆಕ್ಷನ್ ಅನ್ನ ಜಾರಿ ಮಾಡ್ತಾರೆ. ಸದ್ಯ ತಾಲೂಕು ಆಡಳಿತದ ಸುಪರ್ದಿಯಲ್ಲಿದೆ ಈ ವಿವಾದಿತ ಸ್ಥಳ. ಇನ್ನು ಭಕ್ತರ ನಡುವಿನ ಕಿತ್ತಾಟಕ್ಕೆ ಮತ್ತೊಂದು ಆಯಾಮದಲ್ಲಿ ನಾವು ನೋಡ್ಬೇಕಾಗತ್ತೆ. ದೇವಸ್ಥಾನಕ್ಕೇನೆ ಬೀಗ ಬಿದ್ದಿದೆ, ಪೂಜೆ ಪುನಸ್ಕಾರ ಇಲ್ಲದೆ ಗುಡಿಯಲ್ಲೇ ಕುಳಿತಿದ್ದಾನೆ ಹನುಮಂತ ದೇವರು. ದರಿದ್ರ ಪಾಲಿಟಿಕ್ಸ್ನಿಂದ ಇಬ್ಬಾಗ ಆಗೋಗ್ಬಿಟ್ಟಿದೆ ಒಂದೇ ಸಮುದಾಯ. ಕೋಟೆ ಜನರು, ಹೊರಕೋಟೆ ಜನರು ಅಂತ ಎರಡು ಭಾಗ ಆಗಿ ಇಬ್ಬಾಗ ಆಗಿಬಿಟ್ಟಿದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ ಮಳವಳ್ಳಿ ಪಟ್ಟಣ. ಹಾಲಿ ಶಾಸಕರು ಒಂದು ಕಡೆ, ಮಾಜಿ ಶಾಸಕರು ಒಂದು ಕಡೆ, ಎರಡು ಗುಂಪಿನವರು ಇಲ್ಲಿ ಕಿತ್ತಾಡ್ಕೊಂಡಿರೋದು. ಪೊಲಿಟಿಷಿಯನ್ಸ್ನ ಒಂದು ಫಾಲೋವರ್ಸ್ ಇರ್ತಾರಲ್ಲ, ಅವರು ಒಬ್ಬರು ಟ್ರಸ್ಟ್ ಮಾಡ್ಕೊಳ್ತಾರೆ, ಇನ್ನೊಬ್ಬರು ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂತಾರೆ. ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಇರಬೇಕು, ಸಹೋದರತ್ವದ ಭಾವ ಇರಬೇಕು, ಎಲ್ಲರೂ ಒಂದು ಅನ್ನೋದಿರಬೇಕು, ದೇವರ ಮುಂದೆ ನಾವೆಲ್ಲರೂ ಕೂಡ ಕ್ಷಣಿಕ ಅನ್ನೋದಿರಬೇಕು. ಆದರೆ ಇವರು ನಾನು ಹೆಚ್ಚು ಅಂತ ಹೋಗಿ ಇವತ್ತು ದೇವಸ್ಥಾನಕ್ಕೇನೆ ಬೀಗ ಹಾಕೋ ಪರಿಸ್ಥಿತಿಯನ್ನು ತಂದಿಟ್ಟುಬಿಟ್ಟಿದ್ದಾರೆ. ನೋಡಿ, ಗುಂಪು ಗುಂಪುಗಳ ನಡುವಿನ ಗಲಾಟೆ ಕಿತ್ತಾಟದಿಂದ ದೇವಸ್ಥಾನಕ್ಕೆ ಬೀಗ ಹಾಕೋ ಪರಿಸ್ಥಿತಿಯನ್ನು ತಂದಿಟ್ಬಿಟ್ಟಿದ್ದಾರೆ. ಗ್ರಾಮಸ್ಥರು ಅಂದರೆ ಒಟ್ಟಾಗಿ ಜಾತ್ರೆ ಮಾಡಬೇಕು, ಹಬ್ಬ ಮಾಡಬೇಕು, ಈ ಆದರೆ ದೇವರ ಒಂದು ವಿಚಾರಕ್ಕೂ ಕೂಡ ಪಾಲಿಟಿಕ್ಸ್ನ ಮಧ್ಯದಲ್ಲಿ ತಂದು ಈಗ ದೇವಸ್ಥಾನಕ್ಕೆ ಬೀಗ ಹಾಕುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ.
ಮಾಜಿ ಶಾಸಕರ ಗುಂಪು, ಹಾಲಿ ಶಾಸಕರ ಗುಂಪು. ಒಬ್ಬರು ಹಾಲಿ ಶಾಸಕರು ನರೇಂದ್ರ ಸ್ವಾಮಿ, ಮಾಜಿ ಶಾಸಕರು ಅನ್ನದಾನಿಯವರು. ಆದರೆ ಎಸ್, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ತಹಶೀಲ್ದಾರದಂತಹ ಲೋಕೇಶ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್ವರ್ ಸರ್, ನಮಸ್ಕಾರ. ನಮಸ್ತೆ ಸರ್. ದೇವಸ್ಥಾನದ ಕತೆ ಇಲ್ಲಿವರೆಗೂ ಬಂದಿದೆ, ಈಗ ದೇವಸ್ಥಾನಕ್ಕೆ ಬೀಗನೇ ಹಾಕ್ಬಿಟ್ಟಿದ್ದೀರಾ ಸರ್, ಏನ್? ಇಲ್ಲ 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 ಇಲ್ಲ, ಅದು ಯಾರೋ ರಾಂಗ್ ಇನ್ಕೋಬಿಟ್ಟಿದ್ದಾರೆ. ದೇವಸ್ಥಾನದ ಯಾವ್ದು ಬಾಗಿಲು ಏನಾಕಿಲ್ಲ, ಪಕ್ಕದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ತಾ ಇತ್ತು, ಅದು ಕೋಟಿಯಿಂದ ಅಷ್ಟೇ ಇರೋದಿರು, ಮತ್ತೆ ಕಟ್ಟಕ್ಕೆ ಬಂದಿದ್ರು. ಹಂಗಾಗಿ ಅದನ್ನ ಸ್ಟಾಪ್ ಮಾಡ್ತಿದೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಕೋರ್ಟಲ್ಲಿ ವಿಚಾರಣೆ ಇದೆ. ಸರ್, ಈಗ ಈ ದೇವಸ್ಥಾನದ ಇದಕ್ಕೆ ಸುಪರ್ದಿಗೆ ಸೇರಿರೋದ ಸರ್ ಇದು ಕಟ್ಟಡದ ಜಾಗ? ಹಲೋ, ಈ ಕಟ್ಟಡದ ಜಾಗ ದೇವಸ್ಥಾನಕ್ಕೆ ಸೇರಿದ ಸರ್? ಹೌದೌದು, ಪುರಸಭೆ ಅಸೆಸ್ಮೆಂಟ್ ಸರ್ಕಾರದ ಆಸ್ತಿ ಇದೆ. ಓಕೆ, ಸೊ ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕಟ್ಟಡ ಕಟ್ತಾ ಇದ್ರು. ಅವರು ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡು ಒಂದು ಕಟ್ಟಡ ಕಟ್ತಾ ಇದ್ರು. ಕಾಂಪ್ಲೆಕ್ಸ್ ಅನ್ನೋ ಕಟ್ತಾ ಇದ್ರು, ಬಟ್ ಅದು ಕೋರ್ಟ್ ಇಂದ ಸ್ಟೇ ಇತ್ತು, ಬಟ್ ಸ್ಟೇ ಇದ್ರು ಮಾಡ್ತಾ ಇದ್ರು ಅಷ್ಟೇ, ಅದ್ ಬಿಟ್ರೆ ಇನ್ನೇನು. ಅಲ್ಲಿ 144 ಸೆಕ್ಷನ್ ಇದೆಯಾ ಸರ್ ಇವಾಗ? ಹೌದೌದು, 144 ಸರಿ ಆಗಿದೆ. ಈಗ ಅಂದ್ರೆ ಈಗ 144 ಸೆಕ್ಷನ್ ಇರೋದ್ರಿಂದ ದೇವಸ್ಥಾನಕ್ಕೂ ಕೂಡ ಯಾರು ಬರೋ ಹಾಗಿಲ್ಲ, ಈ ರೀತಿಯಾದಂತಹ ಒಂದಷ್ಟು ಇಲ್ಲ, ಆತರ ಏನಿಲ್ಲ, ಗುಂಪಿಗೆ ಸೇರ್ಬಾರ್ದು ಅಂತ ಅಷ್ಟೇ. ಸೊ ದೇವಸ್ಥಾನದಲ್ಲಿ ನಡೆಯೋ ದಿನನಿತ್ಯದ ಪೂಜೆ ಪುನಸ್ಕಾರ ಇದೆಲ್ಲ ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆಯಾ ಸರ್? ಹೌದು ಹೌದು, ಇದೆ ಇದೆ. ಓಕೆ ಓಕೆ. ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನು ಎಷ್ಟು ದಿನ ಆದ್ಮೇಲೆ ಇದು ತೆರವಾಗುತ್ತೆ, ಈ ಸಮಸ್ಯೆಗೆ ಪರಿಹಾರ ಅನ್ನೋದಾದ್ರೆ ಸರ್? ಅದು ನೋಡೋಣ, ಅದು ಸಿಚುವೇಶನ್ ಹೆಂಗ್ ಹೋಗುತ್ತೆ ಆ ತರ ಮಾಡ್ತೀವಿ. ಆಮೇಲೆ ಕೋರ್ಟ್ ಅಲ್ಲಿ ಸ್ಟೇ ಇರೋದ್ರಿಂದ ಕೋರ್ಟ್ ವಿಚಾರಣೆ ಆದ್ಮೇಲೆ ಕೋರ್ಟ್ ಡೈರೆಕ್ಷನ್ ಏನ್ ಬರುತ್ತೆ ಅದ್ರ ಪ್ರಕಾರ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಲೋಕೇಶ್ ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ. ದೇವಸ್ಥಾನದ ಪೂಜೆಗೇನು ಸಮಸ್ಯೆ ಇಲ್ಲ, ಆದರೆ ಟ್ರಸ್ಟ್ ಮಾಡಿಕೊಂಡು ಅಲ್ಲಿ ಕಾನೂನು ಬಾಹಿರವಾಗಿ ಸರ್ಕಾರಕ್ಕೆ ಸೇರಿದಂತಹ ಜಾಗದಲ್ಲಿ ಕಟ್ಟಡ ಕಟ್ತಾ ಇದ್ರು, ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಅಂತ ಮುಂದಾಗಿದ್ರು. ಆ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ನಾವೀಗ ಸ್ಟೇ ತರಲಾಗಿದೆ. ಸ್ಟೇ ತಂದ್ರೂ ಅವರು ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಅಂತ ಮುಂದಾಗ್ತಾರೆ, ಹಾಗಾಗಿ ಯಾವುದೇ ಸಮಸ್ಯೆಗಳು ಗುಂಪು ಘರ್ಷಣೆ ಆಗಬಾರ್ದು ಅನ್ನೋ ಕಾರಣಕ್ಕೆ 144 ಸೆಕ್ಷನ್ ಜಾರಿ ಆಗಿದೆ ಅನ್ನುವಂತಹ ವಿಷಯವನ್ನು ಖುದ್ದು ತಹಶೀಲ್ದಾರ್ ಲೋಕೇಶ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ತಿಳಿಸಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.